ಹಾಯ್ ಫ್ರೆಂಡ್ಸ್, ಮೈ ಅಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ಇದನ್ನ ಒಂದು ಸಿಂಪಲ್ ಆಗಿರುವಂತ ಫೇಸ್ ಪ್ಯಾಕ್ ಬಗ್ಗೆ ತಿಳಿಸ್ಬೇಕನ್ಕೊಂಡಿದ್ದೀನಿ. ಈ ಫೇಸ್ ಪ್ಯಾಕ್ನ ನಾವು ಸಾಮಾನ್ಯವಾಗಿ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಈ ಮದುಮಗಳನ್ನ ಮಾಡ್ತಾರೆ, ಮದುಮಗನ ಮಾಡ್ತಾರಲ್ವ, ಸೊ ಆ ಟೈಮ್ನಲ್ಲಿ ಯೂಸ್ ಮಾಡ್ತಾರೆ. ಅಂದರೆ ಮದುವೆ ಟೈಮ್ನಲ್ಲಿ ಒಂದು ಒಳ್ಳೆ ಗ್ಲೋ ಇರಬೇಕು, ಅಂದರೆ ನ್ಯಾಚುರಲ್ ಗ್ಲೋ ಬರಬೇಕು ಅಂತ ಹೇಳಿಬಿಟ್ಟು ಈ ಫೇಸ್ ಪ್ಯಾಕ್ನ ಯೂಸ್ ಮಾಡ್ತಾರೆ. ಇದರ ಹೆಸರು ಬಂದುಬಿಟ್ಟು ಉಪ್ಟನ್ ಫೇಸ್ ಪ್ಯಾಕ್ ಅಂತ ಕರೀತಾರೆ. ಇದು ತುಂಬ ಹಳೇ ಕಾಲದಿಂದ ಯೂಸ್ ಮಾಡ್ತಾ ಇದ್ದಾರೆ, ತುಂಬ ವರ್ಷಾನುವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಹಿಂದಿನ ಕಾಲದವರಿಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಈ ಫೇಸ್ ಪ್ಯಾಕ್ ಬಗ್ಗೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಷ್ಟೊಂದು ಯೂಸ್ ಮಾಡೋದು ಬಿಟ್ಟಿದ್ದಾರೆ. ಯಾಕೆಂದರೆ ಕೆಲವರಿಗೆ ಏನಾಗುತ್ತೆ ಅಂದರೆ, ಈ ಅರಿಶಿನ ಯೂಸ್ ಮಾಡಿದ ತಕ್ಷಣ ಮುಖ ಎಲ್ಲ ಫುಲ್ ಅರಿಶಿನ ಕಲರ್, ಅಂದರೆ ಫುಲ್ ಯೆಲ್ಲೋ ಎದ್ದು ಕಾಣುತ್ತೆ. ಸೊ ಅದಕ್ಕಾಗಿ ಯೂಸ್ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾರೆ. ಆದರೆ ನಾನು ತೋರಿಸೋ ಇವತ್ತು ಈ ಮೆಥಡ್ನ ಯೂಸ್ ಮಾಡಿ ಯೂಸ್ ಮಾಡೋದ್ರಿಂದ, ಅಂದರೆ ನೀವು ಫೇಸ್ ಪ್ಯಾಕ್ ಹಾಕ್ಕೊಂಡು ಬಂದು ಬರೀ ನೀರಿನಲ್ಲಿ ವಾಶ್ ಮಾಡಿಕೊಂಡ್ರೆ ಆಯಿತು, ನಿಮಗೆ ಅರಿಶಿನ ಕಲರ್ ಏನಿದೆ ಅಲ್ವಾ ಅದು ಕಾಣೋದಿಲ್ಲ, ಅಂದರೆ ಎದ್ದು ಕಾಣೋದಿಲ್ಲ, ಕಂಪ್ಲೀಟಾಗಿ ಒಂದೇ ವಾಶ್ಗೆ ಹೋಗುತ್ತೆ. ಫ್ರೆಂಡ್ಸ್, ಈ ಉಪ್ಟನ್ ಫೇಸ್ ಪ್ಯಾಕ್ನ ಎಲ್ಲರೂ ಯೂಸ್ ಮಾಡ್ಬೋದು, ಅಂದರೆ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಸೂಟ್ ಆಗುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ ಹಲವಾರು ಬೆನಿಫಿಟ್ಸ್ಗಳಿದೆ. ಮೊದಲನೇದಾಗಿ ಬಂದುಬಿಟ್ಟು ನಿಮಗೆ ಫೇರ್ನೆಸ್, ಅಂದರೆ ಮುಖಕ್ಕೆ ಇದು ಒಳ್ಳೆ ಕಾಂತಿಯನ್ನು ಕೊಡುತ್ತೆ. ಇನ್ನು ಎರಡನೇದಾಗಿ ಈ ಮೊಡವೆಗಳು ಮತ್ತು ಮೊಡವೆ ಕಲೆಗಳಿರುತ್ತಲ್ವ, ಅದನ್ನು ದಿನದಿಂದ ದಿನಕ್ಕೆ ಕಡಿಮೆ ಮಾಡ್ತಾ ಬರುತ್ತೆ. ಮತ್ತು ಈ ಮೂಗಿನ ಮೇಲೆ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಆಗಿರುತ್ತಲ್ವ, ಸೊ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಸ್ಕಿನ್ಗೆ ಒಂದು ಇನ್ಸ್ಟಂಟ್ ಫೇರ್ನೆಸ್ಸನ್ನು ಕೊಡುತ್ತೆ ಈ ಉಪ್ಟನ್ ಫೇಸ್ ಪ್ಯಾಕ್. ಬನ್ನಿ, ಈ ಉಪ್ಟನ್ ಫೇಸ್ ವಾಶ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲನೇದಾಗಿ, ನೀವಿದೇ ಮೊದಲ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ರೆ, ಪ್ಲೀಸ್ ಕೆಳಗೆ ಕಾಣ್ತಾ ಇದೆ ಅಲ್ವಾ ಆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ. ಆನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನನ್ನ ಮುಂಬರುವ ವೀಡಿಯೋಸ್ಗಳನ್ನ ನೀವು ಮಿಸ್ ಮಾಡದೆ ನೋಡ್ಬೋದು. ಮೊದಲಿಗೆ ಒಂದು ಸಣ್ಣ ಬೌಲ್ನ ತಗೊಳ್ಳಿ, ಇದರಲ್ಲಿ ಗಂಧದ ಪುಡಿನ ಹಾಕೊಳ್ಳಿ. ನೋಡಿ, ನಾನಿಲ್ಲಿ ಗುಡ್ ವೈಬ್ಸ್ ಅವ್ರದ್ದು ಸ್ಯಾಂಡಲ್ವುಡ್ ಪೌಡರ್ನ ತೊಗೊಂಡಿದ್ದೀನಿ. ನೀವು ಇದಿಲ್ಲ ಅಂತ ಹೇಳಿದ್ರೆ ಗಂಧದ ಕಟ್ಟಿಗೆನ ತೆಗೆದುಬಿಟ್ಟು ಕೂಡ ಆ ಪೇಸ್ಟ್ನ ಯೂಸ್ ಮಾಡ್ಬೋದು. ನೋಡಿ, ನಾನಿಲ್ಲಿ ಒಂದು ಕಾಲು ಚಮಚದಷ್ಟು ಗಂಧದ ಪುಡಿನ ಹಾಕೋತಾ ಇದ್ದೀನಿ. ಆನಂತರ ಒಂದು ಮುಕ್ಕಾಲು ಟೀಸ್ಪೂನಷ್ಟು ಕಡಲೆ ಹಿಟ್ಟು, ಅಂದರೆ ನನ್ನ ಫೇಸ್ಗೆ ಒಂದು ಮುಕ್ಕಾಲು ಚಮಚದಷ್ಟು ಸಾಕಾಗತ್ತೆ, ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು. ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಯೂಸ್ ಮಾಡಿ. ನಾನಿಲ್ಲಿ ಕಾಡ್ ಹಲ್ದಿನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇದು ಇಲ್ಲ ಅಂತ ಹೇಳಿದ್ರೆ ಗೋಪುರಂ ಹಲ್ದಿ ಅಂತ ಸಿಗತ್ತೆ, ಕೇಳಿ ನೋಡಿ ಮಾರ್ಕೆಟಲ್ಲಿ, ಅದು ಕೂಡ ಯೂಸ್ ಮಾಡ್ಬೋದು. ಇನ್ನು ಲಾಸ್ಟ್ನೇದಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ಬೇಕಾದಷ್ಟು ಹಾಲನ್ನ ಹಾಕಿ, ನಾನಿಲ್ಲಿ ಹಸಿ ಹಾಲನ್ನ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಇದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀನಲ್ವ, ನೀವು ಅವೆಲ್ಲವನ್ನು ಹಾಕಬೇಕು. ಒಂದು ಬಿಟ್ಟು ಒಂದು ಮಿಸ್ ಮಾಡೋ ಹಾಗಿಲ್ಲ, ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ನಿಮ್ಮ ಫೇಸ್ಗೆ ಅಪ್ಲೈ ಮಾಡೋ ರೀತಿಯಾಗಿರಬೇಕು, ಅಂದರೆ ತುಂಬ ಗಟ್ಟಿಯಾಗೂ ಇರಬಾರ್ದು, ನೀರಾಗೂ ಇರಬಾರ್ದು. ಈ ಕನ್ಸಿಸ್ಟೆನ್ಸಿಗಿದ್ರೆ ಸಾಕು. ಬನ್ನಿ, ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಪ್ಯಾಕ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನನ್ನ ಫೇಸ್ಗೆ ನಾನು ಅಪ್ಲೈ ಮಾಡ್ಕೋತೀನಿ. ಆ ರೀತಿಯಾಗಿ ನೀವು ಕೂಡ ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಿಧಾನಕ್ಕೆ ಮಸಾಜ್ ಮಾಡ್ತಾ ಅಪ್ಲೈ ಮಾಡ್ಕೊಳ್ಳಿ. ನೀವು ಬ್ರಷಿಂದನೂ ಯೂಸ್ ಮಾಡ್ಬೋದು, ಆದಷ್ಟು ಈ ರೀತಿ ಕೈನಿಂದನೇ ನೀವು ಮಸಾಜ್ ಮಾಡಿಕೊಂಡ್ರೆ ಈ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲ ಹೋಗಿಬಿಡತ್ತೆ. ನೋಡಿದ್ರಲ್ವಾ, ನಿಧಾನಕ್ಕೆ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಮುಖದಲ್ಲಿ ಮೊಡವೆಗಳಿದ್ದರೆ ಅವರು ತುಂಬ ಕೇರ್ಫುಲ್ಲಾಗಿ ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್, ನಾವಿದಕ್ಕೆ ಕಾಡ್ ಹಲ್ದಿನ ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ವ. ಕಾಡ್ ಹಲ್ದಿ ನೀವು ಮನೆಗೆ ಅಡುಗೆಗೆ ಯೂಸ್ ಮಾಡ್ತೀರಲ್ವ, ಅದಕ್ಕಿಂತ 100ರಷ್ಟು ಎಫೆಕ್ಟಿವ್ ಆಗಿರುತ್ತೆ. ಅದಕ್ಕಾಗಿ ನೀವು ಕಾಡ್ ಹಲ್ದಿನ ಯೂಸ್ ಮಾಡಿ. ಆನ್ಲೈನಲ್ಲಿ ಸಿಗುತ್ತೆ, ಲೋಕಲ್ ಮಾರ್ಕೆಟಲ್ಲೂ ಸಿಗುತ್ತೆ. ಇನ್ನು ನೆಕ್ಸ್ಟ್ ಇದಕ್ಕೆ ಗಂಧನ ಯೂಸ್ ಮಾಡಿದ್ದೀವಿ. ಗಂಧ ಕೂಡ ಅಷ್ಟೇ, ನಿಮ್ಮ ಸ್ಕಿನ್ಗೆ ಇನ್ಸ್ಟಂಟ್ ಫೇರ್ನೆಸ್ ಕೊಡುತ್ತೆ, ಮೊಡವೆಗಳು ಹೋಗುತ್ತೆ, ಮೊಡವೆಗಳ ಕಲೆಗಳು ಹೋಗುತ್ತೆ. ನೆಕ್ಸ್ಟ್ ಇದಕ್ಕೆ ನಾವು ಕಡಲೆ ಹಿಟ್ಟನ್ನು ಉಪಯೋಗಿಸಿದ್ದೀವಿ. ಹಿಂದಿನ ಕಾಲದವರು ಕಡಲೆ ಹಿಟ್ಟನ್ನು ಫೇಸ್ ವಾಶ್ ರೀತಿಯಾಗಿ ಯೂಸ್ ಮಾಡ್ತಾಯಿದ್ರು. ಏಕೆಂದರೆ ಇದು ಕೂಡ ಅಷ್ಟೇ, ಇದು ಇನ್ಸ್ಟಂಟ್ ಫೇರ್ನೆಸ್ ಕೊಡುತ್ತೆ, ಮೊಡವೆಗಳನ್ನ ಕಡಿಮೆ ಮಾಡುತ್ತೆ, ಅದಕ್ಕಾಗಿ ಯೂಸ್ ಮಾಡ್ತಾಯಿದ್ರು. ಇನ್ನು ಲಾಸ್ಟ್ನೇದಾಗಿ ಹಸಿ ಹಾಲು. ಹಸಿ ಹಾಲು ಕೂಡ ಅಷ್ಟೇ, ನಿಮ್ಮ ಸ್ಕಿನ್ಗೆ ಒಂದು ಒಳ್ಳೆ ಮಾಯಿಶ್ಚರೈಸರ್ ಥರ ಕೆಲಸ ಮಾಡುತ್ತೆ. ಇದು ನಿಮ್ಮ ಸ್ಕಿನ್ಗೆ ಬ್ರೈಟ್ನೆಸ್ಸನ್ನು ಕೂಡ ಕೊಡುತ್ತೆ. ನೋಡಿ, ಈ ರೀತಿ ಅಪ್ಲೈ ಮಾಡಿಕೊಂಡು ಒಂದು 10 ನಿಮಿಷ ಹಾಗೆ ಬಿಡಿ. ಇವಾಗ 10 ನಿಮಿಷ ಆಗಿದೆ, ನೋಡಿ ಚೆನ್ನಾಗಿ ಒಣಗಿದೆ ಅಲ್ವಾ. ಇವಾಗ ತಣ್ಣೀರಿನಲ್ಲಿ ನಿಮ್ಮ ಮುಖನ ವಾಶ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನನ್ನ ಮುಖನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ನಿಮಗೆ ಕಾಣಿಸ್ತಾ ಇದಲ್ವಾ, ಗ್ಲೋನೆಸ್ ಅನ್ನೋದು ಕಾಣ್ತಾ ಇದೆ. ಸೊ ಈ ರೀತಿ ಒಂದು 12 ನೀಟಾಗಿ ಒರೆಸ್ಕೊಳ್ಳಿ. ನೀವು ಈ ಪ್ಯಾಕ್ ಹಾಕ್ಕೊಂಡಾದ್ಮೇಲೆ ಸೋಪು, ಫೇಸ್ ವಾಶು ಏನು ಯೂಸ್ ಮಾಡೋಕ್ಕೆ ಹೋಗಬೇಡಿ. 1-2 ಅವರ್ಸ್ ಏನು ಯೂಸ್ ಮಾಡಬೇಡಿ. ನೋಡಿ,
ಕಂಪ್ಲೀಟಾಗಿ ಹಳದಿ ಅನ್ನೋದು ಹೋಗ್ಬಿಟ್ಟಿದೆ. ನೋಡಿದ್ರಲ್ವಾ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ನನ್ನ ಸ್ಕಿನ್ನಲ್ಲಿ ಅಂತ. ಸೊ ನೀವು ಕೂಡ ಯೂಸ್ ಮಾಡಿ 100% ರಿಸಲ್ಟ್ ಬರುತ್ತೆ. ಸೊ ನನಗೂ ಕೂಡ ರಿಸಲ್ಟ್ ಸಿಕ್ಕಿದೆ. ನೋಡಿದ್ರಲ್ವಾ ಫ್ರೆಂಡ್ಸ್ ಈ ಉಪ್ಟನ್ ಫೇಸ್ ಪ್ಯಾಕ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ. ಇದನ್ನು ನೀವು ಡೈಲಿ ಬೆಳಗ್ಗೆ ಅಂದರೆ ಮಾರ್ನಿಂಗ್ ಸೋಪು ಫೇಸ್ ವಾಶ್ನ ಬಿಟ್ಬಿಟ್ಟು ಇದು ಡೈಲಿಯಾಗಿ ನೀವು ಫೇಸ್ ಪ್ಯಾಕ್ನ ಹಾಕ್ಕೊಂಡು ವಾಶ್ ಮಾಡ್ಕೊಂಡ್ರೆ ಆಯಿತು. ಇಲ್ಲ ಮೇಡಮ್ ಡೈಲಿ ನಮ್ಗೆ ಆಗೋದಿಲ್ಲ, ನಾವು ಫೇಸ್ ವಾಶ್ ಅಥವಾ ಸೋಪ್ ಯೂಸ್ ಮಾಡ್ಕೋತೀವಿ ಅನ್ನೋರಾದರೆ ವಾರದಲ್ಲಿ ಅಟ್ಲೀಸ್ಟ್ ನೀವು 3 ಸಲ ಆದರೂ ಯೂಸ್ ಮಾಡಬೇಕಾಗತ್ತೆ. ಹಾಗೆ ಇದನ್ನು ಹುಡುಗರು ಸಹ ಯೂಸ್ ಮಾಡ್ಬೋದು ಅಂತ ಹೇಳಿದ್ನಲ್ವ. ಭಾಳ ಜನ ನನಗೆ ಕೇಳ್ತಾ ಇದ್ರು, ಮೇಡಮ್ ನಮಗೆ ಸ್ಯಾಂಡಲ್ವುಡ್ ಪೌಡರ್ ಹೇಗೆ ತೊಗೊಳ್ಬೇಕು ಗೊತ್ತಾಗೋದಿಲ್ಲ, ಅಥವಾ ನಾವು ಸ್ಟಿಕ್ ಯೂಸ್ ಮಾಡಬೇಕಂದ್ರೆ ಯಾವ ರೀತಿಯಾಗಿರುತ್ತೆ ಅಂತ ಕೇಳ್ತಾ ಇದ್ರು. ಫ್ರೆಂಡ್ಸ್ ನನ್ನ ಹತ್ರ ನೋಡಿ, ಇದು ತುಂಬ ಹಳೇದು ಸ್ಟಿಕ್, ಇದು ಗಂಧದ ಕಟ್ಟಿಗೆ. ಸೊ ಇದು ನಿಮಗೆ ಮಾರ್ಕೆಟಲ್ಲಿ ಕೇಳಿ ಸಿಗತ್ತೆ, ಆದಷ್ಟು ಹಳೇದು ಗಂಧದ ಕಟ್ಟಿಗೆ ತಗೊಳ್ಳಿ. ಸೊ ಅದರಿಂದ ಏನಾಗುತ್ತೆ ಅಂದರೆ ಇದು ಸ್ಟಿಕ್ ಚೆನ್ನಾಗಿ ಬಲ್ತಿರತ್ತಲ್ವ, ಇದ್ರ ಫ್ರಾಗ್ರೆನ್ಸ್ ಇರುತ್ತೆ ನೋಡಿ ಚೆನ್ನಾಗಿ, ಇದ್ರ ಫ್ರಾಗ್ರೆನ್ಸ್ ಬರಬೇಕು, ಅವಾಗ ಬಲ್ತಿದೆ ಅಂತ ನಿಮಗೆ ಗೊತ್ತಾಗತ್ತೆ. ಹಾಗೆ ನಿಮಗೆ ಒಂದು ವೇಳೆ ಈ ಸ್ಟಿಕ್ ಸಿಗಲಿಲ್ಲ ಮೇಡಮ್ ಅನ್ನೋರಾದರೆ ನೀವು ಆನ್ಲೈನಲ್ಲಿ ಕೂಡ ತೊಗೋಬೋದು. ನೋಡಿ ಗುಡ್ ವೈಬ್ಸ್ ಅವ್ರದ್ದು ಸ್ಯಾಂಡಲ್ವುಡ್ ಪೌಡರ್, ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅಂದರೆ ಎಲ್ಲದಕ್ಕಿಂತ ಇದು ತುಂಬ ಕಡಿಮೆ ರೇಟ್ ಇದೆ, ಹಾಗಾಗಿ ನಾನು ಆಫರ್ ಇರೋವಂಥ ಲಿಂಕನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೋಡಿದ್ರಲ್ವಾ ಫ್ರೆಂಡ್ಸ್ ಮನೆಯಲ್ಲೇ ಸುಲಭವಾಗಿ ಉಪ್ಟನ್ ಫೇಸ್ ಪ್ಯಾಕ್ ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕು, ಹಾಗೆ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ. ಸೊ ನೀವು ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬನ್ನಿ, ನಿಮ್ಮ ಸ್ಕಿನ್ನಲ್ಲಿ 100% ಚೇಂಜಸ್ ಕಾಣುತ್ತೆ. ಏಕೆಂದರೆ ನಾನು ಕೂಡ ಯೂಸ್ ಮಾಡಿದ್ದೀನಿ, ನನಗೆ ರಿಸಲ್ಟ್ ಬಂದಿದೆ, ಹಾಗಾಗಿ ನಿಮಗೂ ಕೂಡ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಇನ್ನೂ ಮತ್ತಷ್ಟು ಒಳ್ಳೆ ಒಳ್ಳೆ ವಿಡಿಯೋಸ್ಗಳಿಗಾಗಿ ನಮ್ಮ ಮಾಯಾಲೋಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.